ಪಂಚರತ್ನದಿಂದ ಜೆ ಡಿ ಎಸ್ ತುಂಬಾ ಪ್ಲಸ್ ಮಾಡ್ಕೊತಾ ಇದೆ, ಆದ್ರೆ ಬಿಜೆಪಿ ಯಾವುದೇ ರೀತಿ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ, ಹೋದಲ್ಲಿ ಮೈನಸ್ ಆಗ್ತಾನೆ ಇದೆ ಬಿಟ್ಟು ಪ್ಲಸ್ ಆಗ್ತಿಲ್ಲ ಅಂತೇಳಿ. ಅದು ಬಿಜೆಪಿಗೂ ಅಷ್ಟೇ ಕಾಂಗ್ರೆಸ್ಗೂ ಅಷ್ಟೇ. ಕಾಂಗ್ರೆಸ್ ಇನ್ಯಾವ ಪ್ಲಸ್ ಆಗ್ತಿದ್ದಾರೆ, ಅವ್ರು ಬಸ್ ಮಾಡ್ಕೊಂಡು ತರುತ್ತಿದ್ದಾರೆ ಏರ್ ಕಂಡೀಷನ್ ಬಸ್ನಲ್ಲಿ, ಸೀಟ್ಗಳು ಗೀಸ್ಗಳು ಒರೆಸ್ಕೊಂಡು ಅದ್ರ ಮೇಲೆ ಸೆಂಟ್ ಹೊಡ್ಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ ಹೊರತು, ಬಿಸಿಲಲ್ಲಿ ನಿಂತ್ಕೊಂಡು ಜನರ ಮಧ್ಯೆ ನಿಂತ್ಕೊಂಡು ಕುಮಾರಸ್ವಾಮಿ ತಿರುಗಾಡ್ದಂಗೆ 18 ಗಂಟೆ ಒಂದು ಕಡೆ ನಿಂತ್ಕೊಂಡು ಜನರನ್ನು ನೋಡಿ ಹಳ್ಳಿ ಹಳ್ಳಿಗೆ ಹೋಗಿ ಹೋಗ್ತಾ ಇಲ್ಲ. ಅವ್ರು ಒಂದು ಜಿಲ್ಲೆಯಿಂದ ಇಲ್ಲೊಂದು ಜಿಲ್ಲೆ ಅಷ್ಟೇ, ಡಿಸ್ಟಿಕ್ ಟು ಡಿಸ್ಟಿಕ್ ಮಾಡ್ತಾ ಇದ್ದಾರೆ ಹೊರತು ದೇ ಆರ್ ನಾಟ್ ಗೋಯಿಂಗ್ ಟು ಎನಿ ವಿಲೇಜಸ್. ಹಂಡ್ರೆಡ್ ಪರ್ಸೆಂಟು ನೀವು ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ, ಅದೇನು ಮುಚ್ಚು ಮರೆ ಇಲ್ಲ. ರಾತ್ರಿ 1 ಗಂಟೆ ಹೋದರೂ ಹಳ್ಳಿಯಲ್ಲಿ ಜನ ನಿಂತ್ಕೊಂಡು ಸ್ವಾಗತ ಮಾಡ್ತಿದ್ದಾರೆ, ಇದರ ಅರ್ಥವೇನು? ದೆನ್ ಜನ ಈ ಕಾರ್ಯಕ್ರಮಕ್ಕೆ ಮೆಚ್ಚಿದ್ದಾರೆ ಅಂತ. ಯಡಿಯೂರಪ್ಪ ಆದರೂ ಯಾರಾದರೂ ಒಟ್ಟಿನಲ್ಲಿ ಇಡೀ ಹೋಲ್ ಬಿ ಜೆ ಪಿನೇ ನೆಗೆಟಿವ್ ಆಗಿದೆ. ಯಡಿಯೂರಪ್ಪ ಇದ್ರೇನು ಬಿಟ್ಟರೆ ನಾವೇನು ಲೆಕ್ಕವೇ ಇಲ್ಲ ಈಗ. ನಾ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಕೂಡ ನೆಲ ಕಚ್ಕೊಳ್ತಾ ಇದೆ. ಇದು ಜೆ ಡಿ ಎಸ್ ವಿಲ್ ಎಮರ್ಜ್. ಥ್ಯಾಂಕ್ ಯು.